Today, students, management accounting BBA course ke 2019 alli one 6 marks to flexible budget prepare maadi anta kelidare. Question od bittini first. Apple Limited has prepared a budget for the production of 1 lakh units of a product for costing period as under kelidare. Raw materials 10 rupees per unit, direct labor 3 rupees per unit, direct expenses 40 paise per unit, works overhead 10 rupees per unit. In that 60% is fixed, selling overhead is 1 rupee 60 paise and 80% is fixed, administrative overheads 80 paise, in that 50% is fixed and total cost per unit is 25 rupees 80 paise. Actual production in the period was 60,000 units. Prepare flexible budget for the production of 60,000 units and 1 lakh units. Correct? This question is not the question. First, we have to actually produce 60,000 units. That is 60,000 units produce. ಯಾವ ಯಾವ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ಗೆ 60,000 ಗೆ ಎಷ್ಟೆಷ್ಟು ಆಗಿದೆ ಅಂತ ಕೊಟ್ಟಿದ್ದಾನೆ. ಓಕೆನಾ, ನಾವು ಈಗ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ ಅವನೇ, ಹೌದಾ? ಇದರಲ್ಲಿ ಎಷ್ಟು ವೇರಿಯಬಲ್ ಎಷ್ಟು ಫಿಕ್ಸ್ಡ್ ಅಂತ ಗೊತ್ತಿಲ್ಲ. ಕರೆಕ್ಟಾ? ಈಗ ಏನ್ ಮಾಡೋಣ ಅಂದ್ರೆ ಫಸ್ಟ್ ವೇರಿಯಬಲ್ ಕಾಸ್ಟ್ ಅನ್ನ ತಗೋಣ. ವೇರಿಯಬಲ್ ಕಾಸ್ಟ್ ಅಲ್ಲಿ ಯಾವ್ಯಾವ ಬರುತ್ತೆ? ಮೆಟೀರಿಯಲ್ ಇದೆಯಾ? ಇದೆ, ರಾ ಮೆಟೀರಿಯಲ್ ಅಂತ ಇದೆ. ಕರೆಕ್ಟಾ? ಎಷ್ಟಿದ್ಯಮ್ಮ? 10 rupees per unit ಅಂತ ಇದೆ. ಕರೆಕ್ಟ್? ಆಮೇಲೆ ಹೇಳೋಣ ಏನಿದೆ ಅಂತ. ಡೈರೆಕ್ಟ್ ಲೇಬರ್, ಅದು ಕೂಡ ವೇರಿಯಬಲ್ ಅಲ್ವಾ? ಡೈರೆಕ್ಟ್ ಲೇಬರ್ ಎಷ್ಟಿದೆಯಮ್ಮ? 3 rupees per unit. ಆಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆಯಮ್ಮ? 0.40. ಆಮೇಲೆ ವರ್ಕ್ಸ್ ಓವರ್ ಹೆಡ್ ಏನಂತ ಇದೆ? ಫುಲ್ ಅಮೌಂಟ್ ಫಿಕ್ಸ್ಡ್ ಅಂತ ಇದೆಯಾ? ಅದನ್ನ ಹೇಳ್ಬೇಕಲ್ವಾ? ಸಿ, ವರ್ಕ್ಸ್ ಓವರ್ ಹೆಡ್ ಅಂದ್ರೆ ಅರ್ಥ ಏನ್ ಗೊತ್ತಾ? ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಅಂತ ಹೇಳಿ. ಅರ್ಥ ಆಗ್ತಿದ್ಯಾ? ಎಷ್ಟ್ ಇದೆ ಅಮೌಂಟ್? 10 rupees ಇದೆ. ಈ 10 rupees ಅಲ್ಲಿ ಎಷ್ಟ್ ಪರ್ಸೆಂಟ್ ಫಿಕ್ಸ್ಡ್ ಅಂತೆ? ನೋಡಿ, 10 ರೂಪಾಯಿನಲ್ಲಿ 60% ಫಿಕ್ಸ್ಡ್ ಆದ್ರೆ ಇನ್ನು 40% ಏನಾಗಿರುತ್ತೆ? ವೇರಿಯಬಲ್ ಆಗಿರುತ್ತೆ. ಹಾಗಾದ್ರೆ ಇದರಲ್ಲಿ 40% ಎಷ್ಟಾಗುತ್ತೆ? ವೇರಿಯಬಲ್ 40 rupees ಅಂದ್ರೆ ಪರ್ ಪರ್ಸೆಂಟ್ ಅಂದ್ರೆ 4 rupees ಆಗುತ್ತೆ. ನೆಕ್ಸ್ಟ್ ಏನಿದ್ಯಮ್ಮ? ಸೆಲ್ಲಿಂಗ್ ಓವರ್ ಹೆಡ್. ಅದೇನಿದ್ಯಮ್ಮ? 80% ಫಿಕ್ಸ್ಡ್. ಕರೆಕ್ಟ್. ಸೆಲ್ಲಿಂಗ್ ಓವರ್ ಹೆಡ್ 80% ಏನಂತ ಹೇಳ್ತಿದ್ದಾನೆ? ಫಿಕ್ಸ್ಡ್. ಹಾಗಾದ್ರೆ 20% ಏನಾಗಿರುತ್ತೆ? ವೇರಿಯಬಲ್ ಆಗಿರುತ್ತೆ. ಸಿ, 1 rupee 60 paise ಟೋಟಲ್ ಸೆಲ್ಲಿಂಗ್ ಓವರ್ ಹೆಡ್ ಒಂದ್ ಯೂನಿಟ್ ಗೆ. ಕರೆಕ್ಟ್ ಏನಮ್ಮ? 1 rupee 60 paise ನಲ್ಲಿ 80% ಫಿಕ್ಸ್ ಆದ್ರೆ ಇನ್ 20% ಏನಾಗಿರುತ್ತೆ? ವೇರಿಯಬಲ್ ಆಗಿರುತ್ತೆ. 16 32 32 paise. ಕರೆಕ್ಟ್ ಏನಮ್ಮ? ಇನ್ನೇನಮ್ಮ ಇದೆ? ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಏನಂತ ಇದೆಯಮ್ಮ? 50% ಅಂತ ಹೇಳಿದಾನೆ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಎಷ್ಟಿದೆಯಮ್ಮ ಅಮೌಂಟ್? 0.80. 50% ಫಿಕ್ಸ್ ಆದ್ರೆ 50% ಏನಾಗಿರುತ್ತೆ? ವೇರಿಯಬಲ್ ಆಗಿರುತ್ತೆ. 0.40 ಆಗುತ್ತೆ. ಕರೆಕ್ಟ್ ಏನಮ್ಮ? ಇನ್ನೇನಾದ್ರು ಇದೆಯಾ? ಅಷ್ಟೇ, ಟೋಟಲ್ ಕಾಸ್ಟ್ ಬೇಡ ಈ ಸದ್ಯಕ್ಕೆ. ಈಗ ನಾನೇನ್ ಮಾಡ್ತೀನಿ ಗೊತ್ತಾ? ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟು ಅಂತ ಕಂಡುಹಿಡ್ಕೋತೀನಿ. ಟೋಟಲ್ ವೇರಿಯಬಲ್ ಕಾಸ್ಟ್, ಓಕೆನಾ? ಅದನ್ನ ಆಮೇಲೆ ಮಾ ಟೋಟಲ್ ನ. ಈಗ ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟಾಯ್ತು ಅಂತ ಗೊತ್ತಾಯ್ತು. ಕರೆಕ್ಟಾ? ಈಗ ಫಿಕ್ಸ್ ಕಾಸ್ಟ್ ಏನೇನಿದೆ ಅಂತ ನೋಡೋಣ. ಫಿಕ್ಸ್ ಕಾಸ್ಟ್ ಯಾವ್ದಾವ್ ಬರುತ್ತೆ? ನೀವೇನು ಬೇಕಾಗಿಲ್ಲ, ಇಲ್ಲೇ ಇದೆ ನೋಡಿ. ವರ್ಕ್ಸ್ ಓವರ್ ಹೆಡ್ 40% ವೇರಿಯಬಲ್ ಆದ್ರೆ 60% ಏನಾಗಿರುತ್ತೆ? ಫಿಕ್ಸ್ಡ್ ಆಗಿರುತ್ತೆ. ಸೊ ಹಾಗಾದ್ರೆ ವರ್ಕ್ಸ್ ಓವರ್ ಹೆಡ್ 10 rupees ಅಲ್ಲಿ 60% ಏನಾಗಿದೆ? ಫಿಕ್ಸ್ಡ್ ಆಗಿದೆ. ಸೆಲ್ಲಿಂಗ್ ಓವರ್ ಹೆಡ್, ಹೌದಾ, 1 rupee 60 paise ನಲ್ಲಿ 80% ಏನೋ ಫಿಕ್ಸ್ಡ್, 20% ವೇರಿಯಬಲ್ ಆಗಿದೆ. ಎಸ್ಎಂ 1.28 ಆಗುತ್ತೆ. ಇನ್ನ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್
ನೋಡಿ 80 ಪೈಸೆ ಒಂದು ಯೂನಿಟ್ ಗೆ ಅದರಲ್ಲಿ 50% ವೇರಿಯಬಲ್ ಅಂದ್ರೆ ಇನ್ 50% ಏನಾಗಿರುತ್ತೆ ಫಿಕ್ಸ್ಡ್ ಆಗಿರುತ್ತೆ ಅಲ್ಲಿಗೆ ಅಷ್ಟೇ ಅಲ್ವಾ ಅಷ್ಟು ಈಗ ಇದನ್ನ ಟೋಟಲ್ ಫಿಕ್ಸ್ ಕಾಸ್ಟ್ ಅಂತ ಹೇಳ್ತೀನಿ ಬರ್ತಕ್ಕಂಥದ್ದು ನಾ ಟೋಟಲ್ ಕಾಸ್ಟ್ ಅಂತ ಕರೀತೀನಿ ಇದನ್ನ ಬಿ ಅಂತ ಕರೆಯೋಣ ಇದನ್ನ ಎ ಅಂತ ಕರೆಯೋಣ ಓಕೆನಾ ಇಲ್ಲಿ ಬರೋದನ್ನ ಎ ಪ್ಲಸ್ ಬಿ ಅಂತ ಕರೆಯೋಣ ಈಗ ನಮ್ಮ ಕೆಲಸ ಏನಪ್ಪಾ ಫಸ್ಟ್ ಅಂತ ಹೇಳಿದ್ರೆ ಕೊಟ್ಟಿರ್ತಕ್ಕಂಥ ಓಕೆನಾ ಟೋಟಲ್ ಕಾಸ್ಟ್ ಅಲ್ಲಿ ಯಾವ್ದ್ಯಾವ್ದು ವೇರಿಯಬಲ್ ಎಸ್ ಎಷ್ಟು ವೇರಿಯಬಲ್ ಯಾವ್ದ್ಯಾವ್ದು ಫಿಕ್ಸ್ಡ್ ಎಸ್ ಎಷ್ಟು ಫಿಕ್ಸ್ಡ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಕರೆಕ್ಟ್ ಇವೆಲ್ಲ ಕೊಟ್ಟಿರೋದು ಒಂದು ಯೂನಿಟ್ ಗೆ ಇಷ್ಟು ಅಂತ ಕೊಟ್ಟಿದ್ದಾರೆ ಕರೆಕ್ಟ್ ಏನಮ್ಮ ನಾವು ಎಷ್ಟು ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು 60,000 ಹಾಗಾದ್ರೆ 10 × 60,000 ಅಂತ ಹೇಳಿದ್ರೆ ಎಷ್ಟಾಯ್ತು 6 lakhs ಆಯ್ತು 3 × 6 ಅಂದ್ರೆ ಎಷ್ಟಾಯ್ತು 1,80,000 ಆಯ್ತು 4.4 × 60,000 ಅಂದ್ರೆ ಎಷ್ಟಾಯ್ತಮ್ಮ 24,000 ರುಪೀಸ್ ಆಗುತ್ತೆ ಇದು 4 × 6 ಅಂದ್ರೆ ಎಷ್ಟಾಯ್ತು 2,40,000 ರುಪೀಸ್ ಆಯ್ತು 32 × 60.32 × 60,000 ಬರುತ್ತೆ 0.4 × 60 ಅಂದ್ರೆ ಆಗಿ ಮಾಡಿದೀವಿ 24,000 ಕರೆಕ್ಟ್ ಏನಮ್ಮ ಕರೆಕ್ಟ್ ಹಾಗೆ 6 × 60,000 ಅಂದ್ರೆ 3,60,000 ಬರುತ್ತೆ 1.28 × 60,000 76,800 ಕರೆಕ್ಟ್ ಈಗ ನಾವು ಯಾವ್ದಾವ್ದು ಪರ್ ಯೂನಿಟ್ ವೇರಿಯಬಲ್ ಫಿಕ್ಸ್ಡ್ ಅಂತ ಗೊತ್ತಾಯ್ತು ಅದನ್ನ 60,000 ಯೂನಿಟ್ಸ್ ಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದ್ರಿಂದ ಇಷ್ಟು ಪರ್ ಯೂನಿಟ್ ನ ಇಂಟು 60,000 ಅಂತ ಹಾಕೋದ್ವಿ ಈಗ ಟೋಟಲ್ ಮಾಡ್ಕೊಳ್ಳಿ ಫಸ್ಟ್ ವೇರಿಯಬಲ್ ಕಾಸ್ಟ್ ಟೋಟಲ್ ಎಷ್ಟು ಬಂದಿದೆ ಪರ್ ಯೂನಿಟ್ ಟೋಟಲ್ ಕಾಸ್ಟ್ 7, 11, 5, 8, 1 18 rupees 12 paisa ಆಗ್ತಾ ಇದೆ ಇದೆಷ್ಟು ಬರ್ತದೆ 8, 6, 7 ಇದು 7 rupees 68 paisa ಬರ್ತಾ ಇದೆ ಇದು ಟೋಟಲ್ ಕಾಸ್ಟ್ ಮಾಡಿದ್ರೆ 10, 8, 25 ಟೋಟಲ್ ಕಾಸ್ಟ್ ಕರೆಕ್ಟ್ ಆಗಿದೆ ಅಂತ ಕೊಟ್ಟಿರೋದು 25 rupees 80 paisa ಅಂತ ಹೇಳಿ ಪ್ರಾಬ್ಲಮ್ ನಲ್ಲಿ ಕರೆಕ್ಟ್ ಆಗಿದೆ ಅಲ್ಲಿಗೆ ಟೋಟಲ್ ಕಾಸ್ಟ್ ಅಷ್ಟೇ ಬಂತು ಈಗ ಪರ್ ಯೂನಿಟ್ ಟೋಟಲ್ ಕಾಸ್ಟ್ ಈಗ ಟೋಟಲ್ ಕಾಸ್ಟ್ ನೋಡೋಣ ಎಷ್ಟೆಷ್ಟು ಬರ್ತಾ ಇದೆ 13, 17, 1, 4, 8, 10, 1, 3, 4, 10 ನೋಡಿ ನಿಮ್ಗೆ ಇನ್ನೂ ಒಂದು ಹೇಳ್ಕೊಡ್ತೀನಿ ಸಪೋಸ್ ನೀವು ಇದನ್ನ ಟೋಟಲ್ ಮಾಡಕ್ ಆಗಿಲ್ಲ ಅಂತ ಕೊಡಿ ಡೈರೆಕ್ಟ್ 18.12 × 60,000 ಆಗ್ಬಿಟ್ಟು ಬರುತ್ತೆ ಅರ್ಥ ಆಗ್ತಿದ್ಯಾ ಇದು ಅಷ್ಟೇ 7.68 × 60,000 ಮಾಡಿದ್ರೆ ಬಂದ್ಬಿಡುತ್ತೆ ಓಕೆನಾ ಇವೆಲ್ಲ ಸುಮ್ಮನೆ ಟಿಪ್ ಲಾಸ್ಟ್ ಅಲ್ಲಿ ಮಾಡ್ಬೇಕಾಗಿರೋದು ಹೌದಾ ಫಿಫ್ಟೀನ್ ಲ್ಯಾಕ್ 48,000 ಬಂತು ಇದು ಅವನು ಕೊಟ್ಟಿರ್ತಕ್ಕಂತ 60,000 ಗೆ ನಾವು ಮಾಡಿರ್ತಕ್ಕಂಥ ಈಗ ಅವನ್ ಏನ್ ಕೇಳಿದಾನೆ ಎಸ್ಟಿಮೇಟ್ ಯುವರ್ ಟೋಟಲ್ ಕಾಸ್ಟ್ ಫಾರ್ 1 lakh ಯೂನಿಟ್ಸ್ ಅಂತ ಹೇಳಿದ್ದಾನೆ ಕರೆಕ್ಟ್ ಎಸ್ ಅದ್ ಕರೆಕ್ಟ್ ಏನಪ್ಪ ಈಗ ಇದನ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕಲ್ತುಕೊಳ್ಳಿ ವೆರಿ ಸಿಂಪಲ್ ನೋಡಿ ನಿಮ್ಗೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಇದೆ ಅಲ್ವಾ ಪ್ರಿಯಾಂಕಾ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಇದೆ ಅಲ್ವಾ ಇದು ಯಾವಾಗ್ಲೂ ಪರ್ ಯೂನಿಟ್ ಅಷ್ಟೇ ಇರುತ್ತೆ ನೀನು 60,000 ಯೂನಿಟ್ಸ್ ಆದ್ರೂ ಮ್ಯಾನುಫ್ಯಾಕ್ಚರ್ ಮಾಡು 1 lakh ಯೂನಿಟ್ಸ್ ಆದ್ರೂ ಮ್ಯಾನುಫ್ಯಾಕ್ಚರ್ ಮಾಡು 10,000 ಯೂನಿಟ್ಸ್ ಮಾಡಿದ್ರು ರಾ ಮೆಟೀರಿಯಲ್ ಲೇಬರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬೇರೆ ಎಲ್ಲ ಕೂಡ ಪರ್ ಯೂನಿಟ್ ಏನಾಗಿರುತ್ತೆ ಅಷ್ಟಿಷ್ಟೇ ಬರುತ್ತೆ ಕರೆಕ್ಟ್ ಹಾಗಾದ್ರೆ ಪರ್ ಯೂನಿಟ್ ಸೇಮ್ ಅಲ್ವಾ ಪರ್ ಯೂನಿಟ್ ಸೇಮ್ ಕರೆಕ್ಟ್ ಪರ್ ಯೂನಿಟ್ ಯಾವಾಗ ಏನಾಗಿರುತ್ತೆ ಸೇಮ್ ಈಗ ಪರ್ ಯೂನಿಟ್ 10 rupees ಆದ್ರೆ 1 lakh ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಟೋಟಲ್ ಎಷ್ಟಾಗುತ್ತೆ 10 lakhs ಆಗುತ್ತೆ ಇದೆಷ್ಟಾಗುತ್ತೆ
3 ಲಕ್ಷ ಆಗುತ್ತೆ 40000 ಇದೆಷ್ಟು ಆಗುತ್ತೆ 40000 ಆಗುತ್ತೆ 4 ಲಕ್ಷ ಇದೆಷ್ಟು ಆಗುತ್ತೆ 4 ಲಕ್ಷ ಆಗುತ್ತೆ 32000 ಇದು 32000 ಆಗುತ್ತೆ 40000 ಇದು 40000 ಆಗುತ್ತೆ ಕರೆಕ್ಟಾ ಇದು 18 ಲಕ್ಷ 12000 ಆಗುತ್ತೆ ಅಲ್ಲಿಗೆ ಗೊತ್ತಾಯ್ತಾ ಪರ್ ಯೂನಿಟ್ ಸೇಮ್ ಇರೋದ್ರಿಂದ ಹಾಕೊಂಡು ಈ ಪರ್ ಯೂನಿಟ್ ಇಂಟು 1 ಲಕ್ಷ ಯೂನಿಟ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ ಓಕೆನಾ ಅಲ್ಲಿಗೆ ವೇರಿಯಬಲ್ 1 ಲಕ್ಷ ಯೂನಿಟ್ಸ್ ಬರುತ್ತೆ ಓಕೆನಾ ಈಗ ಫಿಕ್ಸ್ಡ್ ಕಾಸ್ಟ್ ಹೆಂಗ್ ಮಾಡೋದು ನಾನು ಮುಂಚೆನೇ ಹೇಳಿದ್ವಿ ಯಾವಾಗಲೂ ಅಷ್ಟೇ ಫಿಕ್ಸ್ ಕಾಸ್ಟ್ ಏನಾಗಿರುತ್ತೆ ಅಷ್ಟೇ ಇರುತ್ತೆ ನಾವು 60000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಕರೆಕ್ಟಾ ಅದರಲ್ಲಿ ವರ್ಕ್ಸ್ ಓವರ್ ಹೆಡ್ ಸೆಲ್ಲಿಂಗ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಎಷ್ಟೆಷ್ಟು ಆಗಿದೆ ಟೋಟಲ್ 3,60,76,800 ಇಷ್ಟೇ ಕೊಡ್ಬೇಕಾಗಿರೋದು ನೀವು ನೀವು 60000 ಯೂನಿಟ್ ಆದ್ರೂ ಮ್ಯಾನುಫ್ಯಾಕ್ಚರ್ ಮಾಡಿ 1 ಲಕ್ಷ ಯೂನಿಟ್ ಆದ್ರೂ ಮ್ಯಾನುಫ್ಯಾಕ್ಚರ್ ಮಾಡಿ 10,000 ಮಾಡಿ ಏನಾಗಿರುತ್ತೆ ಅವು ಅಷ್ಟೇ ಇರುತ್ತೆ ಹಾಗಾದ್ರೆ ನಾವು ಟೋಟಲ್ ಕಾಸ್ಟ್ ಅನ್ನ ಏನ್ ಮಾಡ್ತೀವಿ ರಿಮೈನ್ ಸೇಮ್ ಅಷ್ಟೇ ಇಟ್ಕೊಳ್ತೀವಿ ಕ್ಲಿಯರಾ ಹಾಗಾದ್ರೆ ಪರ್ ಯೂನಿಟ್ ಹೆಂಗ್ ಸರ್ ಕ್ಯಾಲ್ಕುಲೇಟ್ ಮಾಡೋದು ಪರ್ ಯೂನಿಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ 3,60,000 ಹೌದಾ ಎಷ್ಟು ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದಿಲ್ಲಿ ಡಿವೈಡೆಡ್ ಬೈ 1 ಲಕ್ಷ ಮಾಡಿ ಎಷ್ಟು ಬರುತ್ತೆ 3 ರುಪೀಸ್ 60 ಪೈಸೆ ಬರುತ್ತೆ 76,800 ಡಿವೈಡೆಡ್ ಬೈ 1 ಲಕ್ಷ ಅಂದ್ರೆ 0.768 ಇದೆಷ್ಟು ಬರುತ್ತೆ 0.24 ಬರುತ್ತೆ ಕರೆಕ್ಟಾ ಹಾಗಾದ್ರೆ ನಮ್ಗೆ ಒಟ್ಟು ಲೆಕ್ಕ ಎಷ್ಟು ಬರುತ್ತೆ 10, 1, 10, 16, 1, 4, 4 ರುಪೀಸ್ 608 ಬರುತ್ತೆ ಕರೆಕ್ಟಾ ಈಗ ಟೋಟಲ್ ಕಾಸ್ಟ್ ಮಾಡಬೇಕು ಅಂದ್ರೆ ಹೌದಾ 22 ರೂಪಾಯಿ 72 ಪೈಸೆ ಬರ್ತಾ ಇದೆ ಇದನ್ನ ಟೋಟಲ್ ಮಾಡಿದ್ರೆ 22,72,800 ಬರ್ತಾ ಇದೆ ಕರೆಕ್ಟ್ ಏನಮ್ಮ ಇಷ್ಟು ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಬರುತ್ತೆ ಓಕೆ ಅರ್ಥ ಆಯ್ತಾ ಓಕೆ ಚಾರ್ಜ್